ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನೆಲ್ಗೆ ಸ್ವಾಗತ. ಸೋಲಾರ್ನಲ್ಲಿ ಚಾರ್ಜ್ ಆಗುವಂತ ಎಲೆಕ್ಟ್ರಿಕ್ ಕಾರ್, ಅದು ಸಹ ಸುಮಾರು 5 ಲಕ್ಷ ರೂಪಾಯಿಗಳ ಬಜೆಟ್ ನಲ್ಲಿ ಮಾರ್ಕೆಟ್ಗೆ ಬಂದ್ರೆ ಹೇಗಿರುತ್ತೆ? ಇಂದಿನ ಸಂಚಿಕೆಯಲ್ಲಿ ಅಂತಹ ಒಂದು ಎಲೆಕ್ಟ್ರಿಕ್ ಕಾರ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಪುಣೆಗೆ ಸೇರಿದ ವೈವೇ ಎಂಬ ಸ್ಟಾರ್ಟ್ಅಪ್ ಸಂಸ್ಥೆ ಒಂದು ಮಿನಿ ಎಲೆಕ್ಟ್ರಿಕ್ ಕಾರ್ ನ ತಯಾರಿ ಮಾಡಿದ್ದಾರೆ. ಈ ಕಾರ್ಗೆ ಇವಾ ಅಂತ ಹೆಸರಿಡಲಾಗಿದೆ. ಈ ಮಿನಿ ಕಾರ್ ನ ಡೈಮೆನ್ಷನ್ಸ್ ನೋಡೋದಾದ್ರೆ 3.6 ಮೀಟರ್ ಗಳ ಉದ್ದ, 1.1 ಮೀಟರ್ ಗಳ ಅಗಲ ಹಾಗೂ 1.5 ಮೀಟರ್ ಗಳ ಎತ್ತರ ಪಡ್ಕೊಂಡಿದೆ. ಈ ಸ್ಲಿಮ್ ಅಂಡ್ ಕಾಂಪ್ಯಾಕ್ಟ್ ಎಲೆಕ್ಟ್ರಿಕ್ ಕಾರ್ ಒಂದು 3-ಸೀಟರ್ ವೆಹಿಕಲ್ ಅಂತ ಹೇಳ್ಬೋದು. ಒಂದು ಸೀಟ್ ಮುಂದೆ ಡ್ರೈವರ್ ಗೆ ಅಂತ ಕೊಡಲಾಗಿದೆ ಹಾಗೂ 2 ಹಿಂದೆ ಪ್ಯಾಸೆಂಜರ್ ಗೆ ಅಂತ ಕೊಡಲಾಗಿದೆ. ಪ್ರಾಕ್ಟಿಕಲ್ ಆಗಿ ಹಿಂದೆ ಪ್ಯಾಸೆಂಜರ್ ಗೆ ಕಂಫರ್ಟ್ ಇರುತ್ತಾ ಅಂತ ಈ ಕಾರ್ ಮಾರ್ಕೆಟ್ ಗೆ ಬಂದ ಮೇಲೆ ಅಥವಾ ಟೆಸ್ಟ್ ಡ್ರೈವ್ ಮಾಡುವಾಗ ಗೊತ್ತಾಗುತ್ತೆ. ಕಾಂಪ್ಯಾಕ್ಟ್ ಕಾರ್ ಅನ್ನೋದ್ರಿಂದ ಇದರಲ್ಲಿ ಕೇವಲ 2 ಡೋರ್ಸ್ ಕೊಡಲಾಗಿದೆ. ಈ ಮಿನಿ ಕಾರ್ ನ 2 ವೇರಿಯಂಟ್ಸ್ ನಲ್ಲಿ ಲಾಂಚ್ ಮಾಡಲಿದ್ದಾರೆ. ಒಂದು ಸೋಲಾರ್ ಪ್ಯಾನೆಲ್ ಜೊತೆ ಮತ್ತೊಂದು ವೇರಿಯಂಟ್ ಸೋಲಾರ್ ಪ್ಯಾನೆಲ್ ಇಲ್ಲದೆ ಬರುತ್ತೆ. ಈ ಸೋಲಾರ್ ಪ್ಯಾನೆಲ್ ನ ಕೆಪಾಸಿಟಿ 150 ವಾಟ್ಸ್. ಇದನ್ನ ಬಳಸಿ ಒಂದು ದಿನಕ್ಕೆ ಸುಮಾರು 1 ಯೂನಿಟ್ ಕರೆಂಟ್ ಜನರೇಟ್ ಮಾಡಬಹುದು. ಅದರ ಸಹಾಯದಿಂದ ನಿಮಗೆ ಸುಮಾರು 10 ಕಿಲೋಮೀಟರ್ ಗಳ ಎಕ್ಸ್ಟ್ರಾ ರೇಂಜ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಈ ಎಲೆಕ್ಟ್ರಿಕ್ ಕಾರ್ ನಲ್ಲಿ 14 ಕಿಲೋವಾಟ್ ಗಳ ಲಿಕ್ವಿಡ್ ಕೂಲ್ LFP ಬ್ಯಾಟರಿ ಬಳಸಲಾಗಿದೆ. ಚಾರ್ಜಿಂಗ್ ವಿಷಯಕ್ಕೆ ಬರೋದಾದ್ರೆ DC ಫಾಸ್ಟ್ ಚಾರ್ಜರ್ ಮೂಲಕ 0-80% ಕೇವಲ 45 ನಿಮಿಷಗಳಲ್ಲಿ ಚಾರ್ಜ್ ಮಾಡ್ಕೋಬಹುದು. ಇದೇ 0-80% ಹೋಮ್ ಚಾರ್ಜರ್ ಮೂಲಕ 4 ಗಂಟೆಗಳ ಕಾಲ ಬೇಕಾಗುತ್ತೆ. ಈ ಕಾರ್ ನಲ್ಲಿ 12 ಕಿಲೋವಾಟ್ ಗಳ ಪೀಕ್ ಪವರ್ ಹೊರಪಡಿಸುವ ಮಿಡ್ ಡ್ರೈವ್ ಮೋಟರ್ ಬಳಸಲಾಗಿದೆ. ಇವಾ ಎಲೆಕ್ಟ್ರಿಕ್ ಕಾರ್ ಮೊದಲಿಗೆ 3-ವೀಲರ್ ಆಗಿ ಪ್ರೊಡ್ಯೂಸ್ ಮಾಡಿ ತಯಾರಿ ಮಾಡಿದ್ರು. ಆ ಒಂದು ಪ್ರೊಡಕ್ಷನ್ ಮಾಡೆಲ್ ಎಕ್ಸ್ಪೆಕ್ಟೇಷನ್ ಪೂರ್ತಿ ಮಾಡದ ಕಾರಣ ಒಳ್ಳೆ ಬ್ಯಾಲೆನ್ಸಿಂಗ್ ಮತ್ತೆ ಸ್ಟೆಬಿಲಿಟಿಗಾಗಿ ಈ ಎಲೆಕ್ಟ್ರಿಕ್ ಕಾರ್ ನ 4-ವೀಲರ್ ಆಗಿ ಟೆಸ್ಟ್ ಮಾಡಿ ತಯಾರಿ ಮಾಡಲಾಗಿದೆ. ಈ ಕಾರ್ ನ ಟಾಪ್ ಸ್ಪೀಡ್ ಗಂಟೆಗೆ 70 ಕಿಲೋಮೀಟರ್ ಗಳಷ್ಟು. ಈ ಕಾರ್ ಸೈಜ್ ನಲ್ಲಿ ಕಾಂಪ್ಯಾಕ್ಟ್ ಆಗಿ ಕಾಣಿಸ್ಕೊಂಡ್ರು ಇಂಟೀರಿಯರ್ ಡಿಸೈನ್ ಡಿಸೆಂಟ್ ಹಾಗೂ ಸಿಂಪಲ್ ಆಗಿದೆ. ಈ ಕಾರ್ ನಲ್ಲಿ 10 ಇಂಚ್ ಗಳ ಇನ್ಫೋಟೈನ್ಮೆಂಟ್ ಜೊತೆ ಡ್ರೈವರ್ ಡಿಸ್ಪ್ಲೇ ಸಹ ಕೊಡಲಾಗಿದೆ. ಅದು ಆಂಡ್ರಾಯ್ಡ್ ಆಟೋ ಹಾಗೂ ಆಪಲ್ ಕಾರ್ ಪ್ಲೇ ಸಪೋರ್ಟ್ ಮಾಡುತ್ತೆ. AC ಸೀಟ್ ಬೆಲ್ಟ್ ಜೊತೆ ಡ್ರೈವರ್ ಸೀಟ್ ಗೆ ಏರ್ ಬ್ಯಾಗ್ ಕೊಡಲಾಗಿದೆ. ಈ ಕಾರ್ ನ ಸುಮಾರು 6 ಬಣ್ಣಗಳಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಈ ಕಾರ್ ನ ಆಟೋ ಎಕ್ಸ್ಪೋರ್ಟ್ 2023 ನಲ್ಲಿ ಶೋಕೇಸ್ ಮಾಡಲಾಗಿತ್ತು ಹಾಗೂ ಇದರ ಲಾಂಚ್ ಶೀಘ್ರದಲ್ಲಿ ನಡೆಯಲಿದೆ ಹಾಗೂ ಇದರ ಬೆಲೆ ಸುಮಾರು 5 ಲಕ್ಷ ರೂಪಾಯಿ ಇರುವ ಸಾಧ್ಯತೆ ಇದೆ. ಈ ಕಾರ್ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಹಾಗೂ ಎಲೆಕ್ಟ್ರಿಕ್ ವಾಹನಗಳ ಬಗ್ಗೆ ಹೆಚ್ಚು ಮಾಹಿತಿ ಪಡೆಯಲು ನಮ್ಮ ಇವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.